ಒಂದು ಕಾಲದ ದೋಸ್ತಿ ಬಿಜೆಪಿ ಜೆಡಿಎಸ್ ಈಗ ಮತ್ತೆ ಒಂದಾಗಿದೆ ಉಭಯ ಪಕ್ಷಗಳ ನಾಯಕರು ಕಾವೇರಿ ಮಂತ್ರ ಜಪಿಸುತ್ತಾ ಇದೆ ಸೋ ಈಗ ಶಕ್ತಿ ಸೌಧ ಇವತ್ತು ವಿಪಕ್ಷಗಳ ಕೇಂದ್ರ ಬಿಂದು ಆಗಿತ್ತು ಕಾವೇರಿ ನೀರಿಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿ ಪ್ರತಿಭಟನೆ ನಡೆಸಿದ್ರು ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ನೀರು ನಿಲ್ಲಿಸಿ ರೈತರನ್ನ ಉಳಿಸಿ ಡಿಎಂಕೆ ಏಜೆಂಟ್ ಡಿಕೆಶಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಶಕ್ತಿ ಸೌಧದ ಆವರಣದಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಮಾಡಿದ ಘೋಷಣೆಗಳು ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ ನಮ್ಮ ನೀರು ನಮ್ಮ ಹಕ್ಕು ಕಾವೇರಿ ನಮ್ಮದು ನಮ್ಮ ಯಡಿಯೂರಪ್ಪ ಎಚ್ಚಡಿಕೆ ಹೋರಾಟಕ್ಕೆ ಗಾಂಧಿ ಪ್ರತಿಮೆ ಸಾಕ್ಷಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಇವತ್ತು ಬಿಜೆಪಿ ಜೆಡಿಎಸ್ ನಾಯಕರು ಕಾವೇರಿ ಹೆಸರಲ್ಲಿ ಕೈ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಾಜಿ ಸಿಎಂ ಯಡಿಯೂರಪ್ಪ ಕಾಂಗ್ರೆಸ್ ವಿರುದ್ಧ ಗುಟುರು ಹಾಕಿದ್ರು ರಾಜ್ಯದ ಹಿತವನ್ನ ಕಡೆಗಣಿಸಿರೋ ಕಾಂಗ್ರೆಸ್ ಸರ್ಕಾರ ಡಿಎಂಕೆ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದೆ ಹೀಗಾಗಿ ರಾಜ್ಯದಲ್ಲಿ ಹೋರಾಟ ಶುರುವಾಗಿದ್ದು ಎಲ್ಲ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಬೆಂಬಲ ಇದೆ ಅಂತ ಹೇಳಿದ್ರು ರಾಜಕೀಯ ಬೆಂಬಲಾಟ ಮಾಡುವಂತ ಕೆಲಸ ಕಾಂಗ್ರೆಸ್ ಇದರ ವಿರುದ್ಧ ಎಂಎಲ್ಎ ಎಂಎಲ್ಸಿ ಎಂಪಿಗಳು ಮಾತ್ರ ಸೀಮಿತವಾಗಿ ಒಂದು ಗಂಟೆ ಧರಣಿಯನ್ನ ವಿಧಾನಸಭೆ ಮುಂದೆ ಮಾಡ್ತಾ ಇದ್ದೇವೆ ಮುಂದಿನ ಹೋರಾಟದ ರೂಪರೇಷನ್ ಅಲ್ಲೇ ಕುರಿತು ನಿರ್ಧಾರ ಮಾಡ್ತೀವಿ ಕುಮಾರಸ್ವಾಮಿ ಅವರ ಪ್ರಕಾರ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಜನತಾದಳ ಎನ್ಡಿಎ ಒಕ್ಕೂಟ ಸೇರಿದೆ ಹೀಗಾಗಿ ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡಿದೆವೆ ಕಾಂಗ್ರೆಸ್ ಮಿತ್ರ ಪಕ್ಷವನ್ನ ಮನವೊಲಿಸಿಕೊಳ್ಳಲು ಮುಂದಾಗಿದೆ ನೀರು ಬಿಟ್ಟ ಬಳಿಕ ಸರ್ವಪಕ್ಷ ಸಭೆ ಮಾಡುತ್ತಾರೆ ಡಿಕೆಶಿ ಕಾವೇರಿ ದಕ್ಷಿಣ ಭಾರತದ ಆಸ್ತಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ಇವರ ವಿರುದ್ಧ ಬರುವ ದಿನದಲ್ಲಿ ಹೋರಾಟ ಮಾಡಲಿದ್ದೇವೆ ಅಂತ ಕಿಡಿಕಾರಿದ್ರು ಕನಕಪುರದ ಬಂಡೆ ವಿರುದ್ಧ ಕಿಡಿಕಾರಿದ ದಳಪತಿ ಶುಭ ಹರೈಸೋದಕ್ಕೆ ಜನ ಇದಾರಪ್ಪ ಎಂದ ಎಚ್ಚರಿಕೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ಬಿಜೆಪಿ ನಾಯಕರ ಜೊತೆ ಸೇರಿ ಸರ್ಕಾರದ ವಿರುದ್ಧ ಗುಡುಗಿದ್ರು ನಮ್ಮಲ್ಲಿ ನೀರು ಹಂಚಿಕೆ ಹೇಗೆ ಆಗಬೇಕು ಅಂತ ನಿರ್ಧಾರ ಆಗಬೇಕು ಅಂತ ಹೇಳಿದ್ರು ಪ್ರಧಾನಮಂತ್ರಿ ಇದರಲ್ಲಿ ಮಧ್ಯಪ್ರವೇಶ ಮಾಡಲು ಸಾಧ್ಯವಿಲ್ಲ ಈಗ ಎರಡು ಪಕ್ಷಗಳು ಒಟ್ಟಾಗಿ ಸೇರಿವೆ ನಾಡಿನ ಹಿತದೃಷ್ಟಿಯಿಂದ ನೆಲ ನಾಡು ರಕ್ಷಣೆಗೆ ಮುಂದಾಗಬೇಕು ನಾವು ನೀರು ಬಿಡದಂತೆ ಹೋರಾಟ ಮಾಡಬೇಕಿದೆ ನಮ್ಮ ನಾಯಕ ಯಡಿಯೂರಪ್ಪ ನೇತೃತ್ವದಲ್ಲಿ ಹೋರಾಟ ಮಾಡಬೇಕಿದೆ ಅಂತ ಹೇಳಿದ್ರು ಕಾವೇರಿ ಮಹದಾಯಿ ಹೇಮಾವತಿ ರಕ್ಷಣೆಗೆ ನಾವು ಬದ್ಧರಾಗಿರಬೇಕು ಅಂತ ಎಚ್ಚರಿಕೆ ವಾಗ್ದಾಳಿ ನಡೆಸಿದ್ರು ನೀರನ್ನ ಉಳಿಸಿಕೊಳ್ಳಲಿಕ್ಕೆ ಇವತ್ತು ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಇರಬಹುದು ಸುಪ್ರೀಂ ಕೋರ್ಟ್ ನ ಮುಂದೆ ಇರಬಹುದು ಯಾವ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಅದರಲ್ಲಿ ಸರ್ಕಾರ ಸಂಪೂರ್ಣ ವಿಫಲರಾಗಿದ್ದಾರೆ ಇದರ ವಿರುದ್ಧವೇ ಇವತ್ತು ಈ ಒಂದು ಪ್ರತಿಭಟನೆಗೆ ನಾಡಿನ ಜನತೆಯ ಪರವಾಗಿ ಇವತ್ತು ನಾವು ಹೊರಟಿರತಕ್ಕಂತದ್ದು ಇನ್ನು ಡಿಕೆ ವಿರುದ್ಧ ಗುಡುಗಿದ ದಳಪತಿ ನೀನು ನಿನ್ನ ಕೆಲಸ ಮಾಡಪ್ಪ ನಮಗೆ ಶುಭ ಹಾರೈಸಕ್ಕೆ ಜನ ಇದ್ದಾರಪ್ಪ ಬೆಂಗಳೂರು ಸುತ್ತಮುತ್ತ ನಡೆಯುತ್ತಿರೋದು ನೀ ನೋಡಪ್ಪ ಆಮೇಲೆ ನಮಗೆ ಶುಭ ಹಾರೈಸುವಂತೆ ಅಂತ ಡಿಕೆ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ನಂತರ ಮೊದಲ ಬಾರಿಗೆ ಉಭಯ ಪಕ್ಷಗಳ ನಾಯಕರು ಒಟ್ಟಾಗಿ ಸೇರಿ ಕೈ ವಿರುದ್ಧ ಗುಡುಗಿದ್ರು ಕಾವೇರಿ ಹೆಸರಲ್ಲಿ ಪ್ರತಿಭಟನೆ ನಡೆಸಿದ್ರು ಇಬ್ಬರ ಮೈತ್ರಿ ಕೈ ವಿರುದ್ಧ ಮುಂದಿನ ದೊಡ್ಡ ಹೋರಾಟಕ್ಕೆ ನಾಂದಿ ಹಾಡಿದಂತಿದೆ ಇದು ಮುಂದೆ ಕೈಗೆ ಕಂಟಕವಾದರೂ ಅಚ್ಚರಿ ಇಲ್ಲ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ